ಮಗ, ನನ್ನ ಸೊಸೆ ಮಹಾಲಕ್ಷ್ಮಿ ಕಣ್ಣ, ಮಹಾಲಕ್ಷ್ಮಿ. ನೀನ್ ಯಾವಾಗ ಹೊರಗಡೆ ಹೋಗ್ಬೇಕಾದ್ರೂ ಈಕೆ ಕೈಯಿಂದ ನೀರ್ ಇಸ್ಕೊಂಡ್ ಕುಡಿದ್ಬಿಟ್ಟು ನಿಂಗ್ ಒಳ್ಳೇದಾಯ್ತದೆ. ಬರ್ಲಾವಾ? ಏನ್ ಮಗ, ಎಲ್ಲಾರ ಮನೆಗೂ ಸರಿಯಾಗಿ ಅನ್ಸ್ತಾ ಇದೀಯಾ? ನೀವಿರೋವಾಗ ಯಾರಿಗೇನ್ ಕಮ್ಮಿ ದೇವ್ರು? ಊರಾಗೆ ಮನೆ ಮನೆಯಲ್ಲೂ ದೇವ್ರ ಪಟ್ಟದ ಬದಲು ನಿಮ್ ಪಟ ಇಟ್ಕೊಂಡವ್ರೆ. ಮನುಷ್ಯ ದೇವ್ರ ಆಬಾರದು ಕಣ್ಮಗ. ಅವನೆಲ್ಲಿ ನಾವೆಲ್ಲಿ, ಅವನೊಬ್ನೇ, ಅವನವನೇ. ಅಣ್ಣ. ಏನ್ ಮಗ, ಒಬ್ಳೆ ಬಂದಿದೀಯಾ? ನಿನ್ ಗಂಡ ಬರ್ಲಿಲ್ವಾ? ಅವ್ರಿಗೆ ಇಲ್ಲಿಗೆ ಬರಕ್ ಮಕ ಇಲ್ಲ ಐತಣ್ಣ. ಏನವ್ವ, ಅಡಿಗೆ ಆಗಾಯ್ತಾ? ನಾನು ಊಟ ಮಾಡ್ಕೊಂಡು ಬಂದಿದ್ದೀನಣ್ಣ. ಮತ್ತಿನ್ನೇನ್ ಬೇಕು ಮಗ? ಕಂದ, ನಿಮ್ಮ ಅಜ್ಜಿದು ಎರಡು ಪೆಟ್ಟಿಗೆ ಒಡವೆಗಳವೆ, ಅದನ್ನ ತಗೊಂಬಂದು ನಿಮ್ಮ ಮತ್ತೆ ಕೊಡು. ಅಣ್ಣ, ನಾನು ನಿನ್ ಜೊತೆ ಮಾತಾಡಬೇಕು. ಆ ಬಾವಿ ಮನೆ ಇದೆಯಲ್ಲ, ಅದ್ರ ಹಿಂದೆ 200 ಎಕರೆ ಜಮೀನ್ ಇದೆಯಲ್ಲ, ಆ ಪತ್ರ ತಗೊಂಬಂದು ಕೊಡು. ಅಣ್ಣ, ನನ್ ಮಗ ತಿಳಿದೆ ತಪ್ಪು ಮಾಡ್ಬಿಟ್ಟವ್ನೆ. ಬೇಕಾದ್ರೆ ನಮ್ ಕೊಟ್ಟಿಗೆಯಿಂದ ಒಂದ್ 500 ಹಸುಗಳನ್ನ ಕಳಿಸ್ಕೊಡು. ನಾಳೆ ಪಂಚಾಯಿತಿ. ಅಣ್ಣ, ಏನಾದ್ರೂ ಬೇಕಾದ್ರೆ ಒಂದೆರಡು ಭತ್ತ ಚೀಲದಲ್ಲಿ ತುಂಬ ಕಳಿಸು. ತೀರ್ಪು ಗಿರಿಜವ್ವ. ತೀರ್ಪು ಅಂತ ಬಂದಾಗ ನನ್ನ ಭಾಗಕ್ಕೆ ಮಗ, ನನ್ನ ಸೊಸೆ ಮಹಾಲಕ್ಷ್ಮಿ ಕಣ್ಣ, ಮಹಾಲಕ್ಷ್ಮಿ. ನೀನ್ ಯಾವಾಗ ಹೊರಗಡೆ ಹೋಗ್ಬೇಕಾದ್ರೂ ಈಕೆ ಕೈಯಿಂದ ನೀರ್ ಇಸ್ಕೊಂಡ್ ಕುಡಿದ್ಬಿಟ್ಟು ನಿಂಗ್ ಒಳ್ಳೇದಾಯ್ತದೆ. ಬರ್ಲಾವಾ? ಮಗ, ನಾ ಹೋಗ್ ಬರ್ತೀನವ. ನೀವ್ ಹೋಗ್ ಬನ್ನಿ ಮಾವಯ್ಯ, ಮಕ್ಕಳನ್ನ ನಾನ್ ನೋಡ್ಕೋತೀನಿ. ಮೈದಂದಿರ್ನ ನೋಡ್ಕೋತೀನಿ ಅನ್ನೋದ್ರ ಬದ್ಲು ಮಕ್ಕಳನ್ನ ನೋಡ್ಕೋತೀನಿ ಅಂತ ಹೇಳ್ದೆ ನೋಡವ. ಅಷ್ಟು ಸಾಕು.